ದ್ವಿತೀಯ ಚಾನಲ್ಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಯಾವ ರೀತಿ ಬಟರ್ ಚಿಕನ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ನೋಡಿ. ಜಸ್ಟ್ ಒಂದು ಅರ್ಧ ಗಂಟೆಲೆಲ್ಲ ನಮ್ಮ ಸೂಪರಾಗಿರೋ ಬಟರ್ ಚಿಕನ್ನ ರೆಡಿ ಮಾಡ್ಕೊಳ್ಬೋದು. ನಂತರ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ನೋಡಿ, ನಾವು ಮೊದಲನೇದಾಗಿ ಚಿಕನ್ನ ಮ್ಯಾರಿನೇಟ್ ಮಾಡಿಬಿಟ್ಟು ನಂತರ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ನಂತರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲ ಮಿಕ್ಸ್ ಮಾಡಿದ ನಂತರ ಇದು ಒಂದು ಕಡೆ ಸೈಡ್ ಇಟ್ಬಿಟ್ಟು ಇದಕ್ಕೆ ಏನು ಬೇಕು ಮಸಾಲೆ ಅದನ್ನು ನಾವು ರೆಡಿ ಮಾಡ್ಕೊಬಿಡೋಣ. ಅಷ್ಟರೊಳಗೆ ಇದು ಮ್ಯಾರಿನೇಟ್ ಆಗಿಬಿಡುತ್ತೆ. ನೋಡಿ, ಒಂದು 20 ನಿಮಿಷನಾದರೂ ಇದು ಮ್ಯಾರಿನೇಟ್ ಆಗಬೇಕು. ನೋಡಿ, ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಕಪ್ಪಷ್ಟು ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ, ಎರಡು ದೊಡ್ಡ ದೊಡ್ಡ ಟೊಮೊಟೊನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಂತರ ಅದರಲ್ಲೇ 1 ಕಪ್ಪಷ್ಟು ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಕಪ್ಪು ಏಲಕ್ಕಿ ಮತ್ತು ಗ್ರೀನ್ ಏಲಕ್ಕಿ, ಲವಂಗ ಮತ್ತು ಚಕ್ಕೆ ತಗೊಂಡಿದ್ದೀನಿ. ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ. ನಂತರ ಪಲಾವ್ ಎಲೆ. ನಂತರ 1 ಟೇಬಲ್ಸ್ಪೂನಷ್ಟು ನಲ್ಲಿ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ ತೊಗೊಳ್ತಾ ಇದ್ದೀನಿ. ನಂತರ 1 ಟೇಬಲ್ಸ್ಪೂನಷ್ಟು ಉಪ್ಪು. ನೋಡಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಹಾಕ್ಕೊಳ್ಬೋದು. ಟೊಮೊಟೊ ಎಲ್ಲ ಸಾಫ್ಟ್ ಆಗೋದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ತೊಗೊಳ್ಬೋದು. ನಿಮಗೆ ಟೊಮೊಟೊ, ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಈರುಳ್ಳಿನ ತೊಗೊಳ್ಬೋದು. ನೋಡಿ, ಇವಾಗ ಟೊಮೊಟೊ ಎಲ್ಲ ಫುಲ್ಲು ಮೆತ್ತಗಾಗಿ ಸಾಫ್ಟ್ ಆಗೋ ತನಕ ನಾವಿದನ್ನು ಬೇಯಿಸ್ಕೊಬಿಡೋಣ. ನೋಡಿ, ಎಲ್ಲ ಚೆನ್ನಾಗಿ, ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು, ಇದೆಲ್ಲ ಸ್ವಲ್ಪ ತಣ್ಣಗಾಗ್ಬಿಡ್ಲಿ. ನಂತರ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ತಣ್ಣಗಾಗಿದೆ, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟಾಗಿ ನುಣ್ಣಗೆ, ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನಾವು ರುಬ್ಕೊಳ್ಳೋಣ. ಇದನ್ನು ರುಬ್ಬಿ ನಾನು ನಂತರ ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಫೈನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಏನಾದರೂ ಫೈನ್ ಪೇಸ್ಟ್ ಮಾಡ್ಕೊಳೋಕ್ಕಾಗಲಿಲ್ಲ ಅಂತಂದರೆ ಕಾಫಿ ಎಲ್ಲ ಸೋಸ್ತೀವಲ್ಲ ಜಾಲ್ರಿ, ಅದರಲ್ಲಿ ನೀಟಾಗಿ ಸ್ಟ್ರೈನ್ ಮಾಡ್ಕೊಬೇಡಿ. ನೋಡಿ, ಕ್ರೀಮಾಗಿ ಇರಬೇಕು. ನೋಡಿ, ಈ ಥರ ಇರಬೇಕು. ಈ ಥರ ಇದ್ದರೆ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಯಾವ ಥರ ಬಟರ್ ಚಿಕನ್ ಸಿಗುತ್ತೋ ಅದೇ ಥರ ಕ್ರೀಮಿಯಾಗಿ ಸಿಗುತ್ತೆ. ಇವಾಗ ಮಾಡ್ಕೊಳ್ಳೋಣ, ಬನ್ನಿ. ನೋಡಿ, ನಾನು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನಾನಿಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮು, ಮೊಸರು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪನೇ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಬೇಕಂದರೆ ನೀವು ಹಾಕ್ಕೊಳ್ಬೋದು, ನನಗೆ ಇಷ್ಟೇ ಸಾಕು. ಜಾಸ್ತಿ ಬೆಣ್ಣೆ ಹಾಕು ಮಾಡಿದ್ದೀನಿ, ನನಗೆ ಅಷ್ಟೊಂದು ಟೇಸ್ಟ್ ಏನು ಇಷ್ಟ ಆಗಲಿಲ್ಲ. ಡಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನಂತರ ಒಂದು 1/2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡಿಬಿಡೋಣ. ಒಂದು 3 ರಿಂದ 4 ನಿಮಿಷ ಈ ಮಸಾಲೆ ಎಲ್ಲ ಸ್ವಲ್ಪ ಕುದಿಲಿ. ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಕುದೀತಾ ಇದೆ. ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್, ಅದನ್ನು ಇದಕ್ಕೆ ಹಾಕ್ಬಿಡೋಣ. ಹಾಕಿದ ನಂತರ 1 ಟೇಬಲ್ಸ್ಪೂನಷ್ಟು ಕಸೂರಿ ಮೆತ್ತಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇದನ್ನು ಗ್ರಿಲ್ ಕೂಡ ಮಾಡ್ಕೊಳ್ಬೋದು ನೀವು, ತವ ಮೇಲಿಟ್ಟು. ಮ್ಯಾರಿನೇಟ್ ಮಾಡಿದಾಗ ನಾನು 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕಿದ್ದೆ, ಇವಾಗ 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ನಂತರ 1 ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿ ತಿಕ್ನೆಸ್ ಎಷ್ಟು ಬೇಕೋ ನೀವು ಅಷ್ಟನ್ನ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಚಿಕನ್ ಎಲ್ಲ ಸಾಫ್ಟ್ ಆಗೋ ತನಕ ನಾವಿದನ್ನು ಬೇಯಿಸ್ಕೊಬಿಡೋಣ. ಒಂದು 10 ರಿಂದ 15 ನಿಮಿಷ ನಾವಿದನ್ನು ಬೇಯಿಸ್ಕೊಬಿಡೋಣ. ನೋಡಿ, ಕರೆಕ್ಟಾಗಿ 15 ನಿಮಿಷ ಆಗಿದೆ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ವಾವ್, ನೋಡಿ, ಎಣ್ಣೆ ಎಲ್ಲ ಮೇಲ್ತೇನು ಬಂದು ನಮ್ಮ ಗ್ರೇವಿ ಸಖತ್ತಾಗಿ ರೆಡಿಯಾಗಿದೆ. ನೋಡಿ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ,
ग्रेवी थिकनेस इष्टिद्रे साकु नीवु पूरी पराठा नान चपाती घी राइसु वाइट राइसु यावुदर जोते बेकादरू इदन्न सर्व माड्कोळ्ळबहुदु तुंबा चेन्नागिरुत्ते नंतर नानु इल्ली फ्रेश क्रीम तगोंडिद्दीनि ओंदु काल कप्पष्टु इदन्न हाक्ता इद्दीनि इदन्न जस्ट मिक्स माड्बिडोण नोड़ी जस्ट मिक्स ना नोड़ी रेस्टोरेंटल यहाँ निम्हे नोड़ी कलर आगेबू यहाँ सो अदे सेम टू इवे इवगा प्लेटिंग मोड़ बनी नोड़ी नम सूपर आगे रेस्टोरेंट स्टाइल बटर चिकन रेडिया नोड़ी सर्वेल ನೀವು ನೀಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಯಾವ ತರ ಪ್ಲೇಟಿಂಗ್ ಮಾಡ್ಕೊಡ್ತಾರೋ ಅದೇ ತರ ಪ್ಲೇಟಿಂಗ್ ಮಾಡಿ ನಿಮ್ಮ ಮನೆಯವರಿಗೂ ಕೊಡಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಅಂತೂ ಇದ್ದಿದ್ದು ಇಷ್ಟ ಆಗುತ್ತೆ ನೋಡಿ ನಾನು ಸಿಂಪಲ್ ಆಗಿರೋ ಬಟರ್ ಚಿಕನ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಂತರ ಕಮೆಂಟ್ ಮಾಡಿ ನನ್ನ ಹೆಚ್ಚು ಹೆಚ್ಚು ರೆಸಿಪೀಸ್ ಗಾಗಿ ದ್ಯುತಿ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು